ದೇಶದ ಅಭಿವೃದ್ಧಿಯಲ್ಲಿ ಆಂಧ್ರಪ್ರದೇಶ ಅತ್ಯಂತ ಮಹತ್ವದ ಪಾತ್ರ ನಿರ್ವಹಿಸಲಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಶಯ ವ್ಯಕ್ತಪಡಿಸಿದ್ದಾರೆ. ಎರಡು ದಿನಗಳ ತಮ್ಮ ಆಂಧ್ರಪ್ರದೇಶ ಭೇಟಿಯ ಮೊದಲ ದಿನವಾದ ಇಂದು ವಿಜಯವಾಡದಲ್ಲಿ ರಾಜ್ಯ ಸರ್ಕಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೌರ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಿದ್ದರು. ಸಮಾರಂಭದಲ್ಲಿ ರಾಜ್ಯಪಾಲ ವಿಶ್ವಭೂಷಣ್ ಹರಿಚಂದನ್, ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ, ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ವಿವಿ ಗಿರಿ, ನೀಲಂ ಸಂಜೀವ್ ರೆಡ್ಡಿರಂತಹ ಮುತ್ಸದ್ದಿಗಳು ಆಂಧ್ರಪ್ರದೇಶದಿಂದ ದೇಶದ ರಾಷ್ಟ್ರಪತಿಗಳಾಗಿ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ದೇಶದ ಅಭಿವೃದ್ಧಿಯಲ್ಲಿ ಆಂಧ್ರಪ್ರದೇಶ ಅತ್ಯಂತ ಮಹತ್ವದ ಪಾತ್ರ ನಿಭಾಯಿಸಲಿದೆ ಎಂದು ನುಡಿದರು. ದುರ್ಗಾಬಾಯಿ ದೇಶ್ಮುಖ್, ಸರೋಜಿನಿ ನಾಯ್ಡು ಅವರಂತಹ ಮಹಿಳಾ ನಾಯಕಿಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಎಂದು ಸ್ಮರಿಸಿದರು. ತ್ರಿವರ್ಣ ಧ್ವಜವನ್ನು ರೂಪಿಸಿದ ಪಿಂಗಳಿ ವೆಂಕಯ್ಯರನ್ನು ಸ್ಮರಿಸಿದ ರಾಷ್ಟ್ರಪತಿಗಳು ತ್ರಿವರ್ಣ ಧ್ವಜವನ್ನು ಅದ್ಭುತವಾಗಿ ರೂಪಿಸಿಕೊಟ್ಟಿದ್ದಾರೆ ಎಂದು ಕೊಂಡಾಡಿದರು. ಆಂಧ್ರಪ್ರದೇಶದ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲೂರಿ ಸೀತಾರಾಮರಾಜು ಅವರ ಕೊಡುಗೆಯನ್ನು ಸ್ಮರಿಸಿದ ರಾಷ್ಟ್ರಪತಿಯವರು ಈ ಮಹಾನ್ ದೇಶಭಕ್ತನ ಸ್ಮರಣಾರ್ಥ ಬುಡಕಟ್ಟು ಮ್ಯೂಸಿಯಂ ಸ್ಥಾಪನೆಗೆ ಶಿಲಾನ್ಯಾಸ ನೆರವೇರಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯವನ್ನು ಶ್ಲಾಘಿಸಿದರು. ऐसी विभूतियों का स्मरण करना कर्तव्य पालन के सहायक होता है. देवियों और स्वजनों, आजादी का अमृत महोत्सव मनाने के इस ऐतिहासिक दौर में सभी देशवासी ये याद करते हैं कि हमारे देश के स्वाधीनता संग्राम ने आंध्र के लोगों ने बढ़ चढ़कर हिस्सा लिया था. इस वर्ष मणियम बिरुडु अल्लूरी सीताराम राजू गारुन की आंध्र प्रदेश के तेलुगु डायस्पोरा के पूरे विश्व में प्रभावशाली स्थान है. उनमें बड़ी संख्या टेक्नोलॉजी प्रोफेशनल्स की है. देवियों और स्वजनों, राज्यपाल श्री हरिचंदन जी के कुशल मार्गदर्शन और यशस्वी मुख्यमंत्री श्री जगनमोहन रेड्डी जी के ऊर्जावान नेतृत्व में तथा आंध्र प्रदेश के प्रतिभाशाली और निष्ठावान लोगों के सहयोग से इस राज्य की विकास यात्रा आगे बढ़ते जा रहा है. ವಿಶಾಖಪಟ್ಟಣಂನಲ್ಲಿಂದು ನೌಕಾಪಡೆ ದಿನಾಚರಣೆ ಅಂಗವಾಗಿ ಭಾರತೀಯ ನೌಕಾಪಡೆ ಆಯೋಜಿಸಿರುವ ಕಾರ್ಯಾಚರಣೆ ಪ್ರದರ್ಶನ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಸಾಗರ ಗಡಿಗಳನ್ನು ಸಂರಕ್ಷಿಸುವಲ್ಲಿ ನೌಕಾಪಡೆ ಅಸಾಧಾರಣ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೊಂಡಾಡಿದರು. ರಾಜ್ಯಪಾಲ ವಿಶ್ವಭೂಷಣ್ ಹರಿಚಂದನ್, ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ನಾಳೆ ರಾಷ್ಟ್ರಪತಿ ತಿರುಪತಿಯ ಶ್ರೀ ಪದ್ಮಾವತಿ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಐ ಅಗೇನ್ ಕನ್ವೆ ಮೈ ಗ್ರೀಟಿಂಗ್ಸ್ ಅಂಡ್ ಬೆಸ್ಟ್ ವಿಶಸ್ ಟು ಯು ಆಲ್ ಅಂಡ್ ಯುವರ್ ಫ್ಯಾಮಿಲೀಸ್ ಆನ್ ದಿಸ್ ನೇವಿ ಡೇ. ಮೇ ದ ಇಂಡಿಯನ್ ನೇವಿ ಕಂಟಿನ್ಯೂ ಟು ರಿಮೇನ್ ವಿಕ್ಟರೀಸ್ ಇನ್ ಇಟ್ಸ್ ಸರ್ವಿಸ್ ಟು ಇಂಡಿಯಾ ಅಂಡ್ ಹರ್ ಪೀಪಲ್.